ನನಗನ್ಸುತ್ತೆ ನೀನು ಮದುವೆಗೆ ಹೋಗಿ ಬಂದ್ರೆ ಒಳ್ಳೇದು ಅಂತ ಪಾಪ ಯೋಗಿಗೂ ಖುಷಿಯಾಗುತ್ತೆ ಕಣೋ ಇಲ್ಲಮ್ಮ ನನಗೆ ಇಂಟರೆಸ್ಟ್ ಇಲ್ಲ ನೋಡು ವಿಜಿ ನೀನೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಫಾರ್ಮ್ ಹೌಸ್ಗೂ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ಅದರ ಬದಲು ರಾಮನಗರಕ್ಕೆ ಮದುವೆಗೆ ಹೋಗ್ಬಿಟ್ ಬಾ ಹೋಗಣ ವಿಜಿ ಈಗ ನಾನು ಮದುವೆಗೆ ಬರಲ್ಲ ಅಂತ ನೀನು ಹೇಳಿದ್ದೇನಕ್ಕೆ ಅಲ್ಲಿ ಗೀತಾ ಬರ್ತಾಳೆ ಅನ್ನೋ ಕಾರಣಕ್ಕಲ್ವಾ ಅವಳು ಬರಲ್ಲ ಅಂತಲ್ಲ ಅಲ್ಲಿ ಎಲ್ಲರೂ ನಿನ್ನ ಜೊತೆ ಇರ್ತಾರೆ ನೀನು ಎಲ್ಲದನ್ನೂ ಮರಿಬಹುದು ಇಲ್ಲಿ ನೀನು ಒಬ್ಬನೇ ಇದ್ರೆ ನನಗೂ ಒಂದ ತರ ಆತಂಕ ಅದೇ ನಿನ್ನ ಫ್ರೆಂಡ್ಸ್ ಜೊತೆ ಇದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಕಣೋ ಅಮ್ಮ ನನಗೆ ಮದುವೆಗೆಲ್ಲ ಹೋಗಬೇಕು ಅಂತಾನೆ ಅನ್ಸಲ್ಲ ಜನ ಸೇರೋ ಕಡೆ ಹೋಗಕ್ಕೆ ನನಗೆ ಇಷ್ಟ ಆಗಲ್ಲ ಅಲ್ಲಿ ಹೋದ್ರೆ ಎಲ್ಲರೂ ಅಪ್ಪನ ಬಗ್ಗೆ ಹೇಳ್ತಾರೆ ನನಗೆ ನೋವಾಗುತ್ತೆ ಇನ್ನು ಫ್ರೆಂಡ್ಸ್ ಜೊತೆಗಿದ್ದಾರೆ ಅಂದ್ರೆ ಬೇಡ ಅಂದ್ರೂ ಆ ಗೀತ ವಿಚಾರ ಬರುತ್ತೆ ನನಗಾಗ ಇರಿಟೇಟ್ ಆಗುತ್ತೆ ನೀನ್ ಹೇಳೋದು ನಿಜಾನೇ ಕಂದ ಆದ್ರೆ ನೀನ್ ಬರ್ತೀಯ ಅಂತ ನಿನ್ನ ಫ್ರೆಂಡ್ಸ್ ಗೀತನ್ನ ಮದುವೆಗೆ ಇನ್ವೈಟ್ ಮಾಡಿಲ್ವಂತ ನೀನಿಗೆ ಹೋಗದೆ ಇದ್ರೆ ನಿನ್ನ ಫ್ರೆಂಡ್ಸ್ ಗೆ ಪಾಪ ಬೇಜಾರಾಗೋದಿಲ್ವಾ ನಿನ್ನ ಕಷ್ಟ ಟೈಮ್ ಅಲ್ಲಿ ನಿನ್ನ ಜೊತೆಲಿ ಇದ್ದವರು ಅವರು ನೋಡು ಯೋಚನೆ ಮಾಡು ಏ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಕಣ ಬೇಡ 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 ಏ ನಿನ್ನ ಫಾರ್ಮಸ್ ಹೋಗು ಹಾ ವಿಜಿ ನಿನಗೆ ಹೇಗ ಅನ್ಸುತ್ತೋ ಹಾಗೆ ಮಾಡು ಸರಿ ಮಾ ನೀನು ಹೇಳಿದ ಹಾಗೆ ಆಗಲಿ ನಾನು ಮದುವೆಗೆ ಹೋಗಿ ಬರ್ತೀನಿ ಹೋಗ್ತೀಯಾ ಆಮಾ ನೀನು ಹೇಳಿದ ನಿಜ ನಾನು ಹೋಗದೆ ಇದ್ರೆ ಫ್ರೆಂಡ್ಸಿಗೆ ಬೇಜಾರಾಗುತ್ತೆ ನಾನೆಲ್ಲ ಕಷ್ಟ ಟೈಮಲ್ಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಲ್ಲೇ ಇದ್ರು ಹಲೋ ಬ್ರೋ ಹಾಂ ಬ್ರೋ ನಾವು ರೆಡಿ ಇದ್ದೀವಿ ಇನ್ನೇನು ಬಸ್ ಬರಬೇಕು ಬಸ್ಗೆ ಕಾಯ್ತಾ ಇದ್ದೀವಿ ಬಸ್ ಬಂದಿದೆ ಬರ್ತೀವಿ ಬ್ರೋ ಹಾಂ ಓಕೆ ಬ್ರೋ ಬೈ 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 ಏನು ಇನ್ನು ಬಸ್ಸೇ ಬಂದಿಲ್ವಲ್ಲ ಯೋಗಿ ಬ್ರೋ ಬೇರೆ ಊರಿಂದ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಈ ಕಡೆ ಗೀತಾನು ಬಂದಿಲ್ಲ ವಿಜಿನು ಬಂದಿಲ್ಲ ನಾವು ಯಾರಿಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡಿದ್ವೋ ಅವರೇ ಬಂದಿಲ್ಲ ನಿಮ್ಮ ಗೀತಾಗೆ ಫೋನ್ ಮಾಡಿದ್ಯಾ ಬರ್ತೀನಿ ಅಂದ್ರೆ ತಾನೇ ಅವಳು ಗೀತಾಗೆ ಬರೋದಕ್ಕೆ ಮನಸ್ಸಿದೆ ಆದ್ರೆ ಅವರ ಅಮ್ಮ ಬಿಡ್ತಿಲ್ಲ ಏನೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಏನು ಮಾಡ್ತಾಳೆ ಅಂತ ವಾ ಹಂಗಂದ್ರೆ ಒಂದು ವಿಕೆಟ್ ಡೌಟ್ ಇಲ್ಲ ಇಲ್ಲ ಗೀತಾ ಬಂದೇ ಬರ್ತಾಳೆ ಅಯ್ಯೋ ಗೀತಾನ್ ಡೌಟ್ ಅಂತ ಹೇಳ್ತಿಲ್ಲಮ್ಮ ವಿಜಿ ಬರೋ ಡೌಟ್ ಅಂತ ಹೇಳ್ತಾ ಇದೀನಿ ಯಾಕೋ ಅವರ ಅಮ್ಮ ಒಪ್ಪಿದರಲ್ಲ ಅವರೇ ಹೋಗು ಅಂದಿದ್ದಾರಂತೆ ವಿಜಿನು ಬರ್ತಾನೆ ನನಗೆ ಯಾಕೋ ಈ ವಿಜಿ ಬರೋದೇ ಡೌಟ್ ಅನ್ಸಿದೆ ಕಣ ಯಾಕಂದ್ರೆ ಅವನಿಗೆ ಮದ್ವೆಗೆ ಬರಕ್ಕೆ ಇಷ್ಟ ಇಲ್ವಲ್ಲ ನಿನಗೆ ವಿಜಿ ಬರೋ ಡೌಟ್ ಅನ್ನಿಸ್ತಾ ಇದೆ ನನಗೆ ನಮ್ಮ ಪ್ಲಾನ್ ಸಕ್ಸಸ್ ಆಗೋದೇ ಡೌಟ್ ಅನ್ನಿಸ್ತಾ ಇದೆ ಕಣ ಗೀತಾ ಏನೇ ಇದು ನಾನು ಹೊರಡ್ತಾ ಇದ್ದೀನಮ್ಮ ನಾನು ಅಷ್ಟೆಲ್ಲ ಹೇಳಿದ್ರು ನೀನು ನಿನ್ನ ಹಠನೇ ಸಾಧಿಸ್ತಿದ್ಯಾಲ್ವಾ ಪೊಲೀಸ್ ಅವರೇ ಓಕೆ ಅಂದಿದ್ದಾರೆ ನಿಂದೇನಮ್ಮ ಹಾಗಲ್ಲ ಗೀತಾ ಅಮ್ಮ ನಿನ್ನ ಪ್ರಾಬ್ಲಮ್ ಏನು ಪಾಪ ಯೋಗಿಬ್ರು ಬಂದು ಅಷ್ಟೆಲ್ಲ ಕರೆದಿದ್ದಾರೆ ನಾನು ಹೋಗಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ ಪ್ಲೀಸ್ ಅಮ್ಮ ನಾನು ಹೋಗಿ ಬರ್ತೀನಿ ನಗ್ನಗ್ತಾ ಕಳಿಸ್ಕೊಡು ನೀನು ಹೋಗಬೇಕು ಅಂತ ಅಂದ್ಕೊಂಡ ಮೇಲೂ ನನ್ನ ಪರ್ಮಿಷನ್ಗೋಸ್ಕರ ಕಾಯ್ತಿದ್ಯಲ್ಲ ಇದು ನೀನು ನನಗೆ ಕೊಡೋ ಬೆಲೆ ಅಂತ ನನಗೆ ಗೊತ್ತು ಹ್ಞೂ ಅಮ್ಮ ನಿನ್ನ ಮಾತು ಮೀರಿ ನಾನೇನು ಮಾಡಿಲ್ಲ ನಾನು ಹುಷಾರಾಗಿ ಹೋಗಿ ಬರ್ತೀನಿ ಹಾಂ ನಾನು ಇಲ್ಲದಾಗ ನನ್ನ ಫ್ರೆಂಡ್ ಸೌಮ್ಯ ಬಂದು ನಿನ್ನ ಜೊತೆ ಇರ್ತಾಳೆ ಓಕೆನಾ ಏನು ಇಷ್ಟೊತ್ತಾದರೂ ವಿಜಿನೂ ಇಲ್ಲ ಗೀತನೂ ಇಲ್ಲ ಬಸ್ಸೂ ಇಲ್ಲ ವಿಜಿ ಬಂದ ಹಾಯ್ ವಿಜಿ ಬಾ ಹಾಯ್ ವಿಜಿ ಅಂತೂ ಬಂದ್ಯಲ್ಲ ಥ್ಯಾಂಕ್ಸ್ ಮಗ ನಾನು ನಿನ್ನ ಬರೋದೇ ಇಲ್ವೇನೋ ಅನ್ಕೊಂಬಿಟ್ಟಿದ್ದೆ ಕಣೋ ತಂಗಿಯವ ಭೂತ ಎಲ್ಲೂ ಕಾಣ್ತಿಲ್ಲ ಬಂದಿಲ್ಲ ಅನ್ಸುತ್ತೆ
ಅದಕ್ಕೆ ಅಲ್ವಾ ನನ್ನ ಮಗನ ಕಳಿಸ್ತಾ ಇರೋದು ಅಮ್ಮ ಹೇಳಿದಕ್ಕೆ ಬಂದೆ ಕಣ್ರ ಅಂಟಿ ತುಂಬಾ ಥ್ಯಾಂಕ್ಸ್ ಅಂಟಿ ಥ್ಯಾಂಕ್ಸ್ ಅಲ್ಲ ಯಾಕಪ್ಪ ನನ್ನ ಮಗನ ಖುಷಿಗಿಂತ ದೊಡ್ಡದು ನನಗೆ ಯಾವುದು ಇಲ್ಲ ಅವನ ಮೂಡ್ ಅಪ್ಸೆಟ್ ಆಗಿದೆ ಇಂಥ ಸಮಯದಲ್ಲಿ ಅವನು ನಿಮ್ಮ ಜೊತೆಗಿದ್ರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಾನೆ ಅಂತ ಅನ್ನಿಸ್ತು ಅವನು ಹೊರಡೋದಕ್ಕೆ ರೆಡಿನೇ ಇರಲಿಲ್ಲ ನಾನೇ ಫೋರ್ಸ್ ಮಾಡಿ ಹೊರಡಿಸಿದಿನಿ ಅವನು ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಜೊತೆ ಹೊರಡ್ತಾ ಇದಾನೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ನೀವೇನು ಟೆನ್ಷನ್ ತಗೊಂಬೇಡಿ ಆಂಟಿ ಆರಾಮ ಕರ್ಕೊಂಡು ಆರಾಮ ಕರ್ಕೊಂಡು ಬರ್ತೀವಿ ಇದು ನೀವು ಇಷ್ಟೇ ಜನ ಅಲ್ಲ ಹೋಗ್ತಿರೋದು ಇನ್ಯಾರು ಎಕ್ಸ್ಟ್ರಾ ಯಾರು ಇಲ್ಲ ಅಲ್ಲ ಇಷ್ಟೇ ಇಷ್ಟೇ ಅಂಕಲ್ ಇಷ್ಟೇ ಜನ ಹೋಗ್ತಾ ಇರೋದು ತಂಗಿಯವ ಅವಳು ಪಕ್ಕಾ ಬರೋದಿಲ್ಲ ತಂಗಿಯವ ಇಷ್ಟೊತ್ತಾದ್ರೂ ಅವಳ ಸುಳಿವಿಲ್ಲ ಹೌದಣ್ಣ ಅವಳು ಬರಲ್ಲ ಅಂತ ಇವರು ವಿಜಿನ ಕರೆಯೋದಕ್ಕೆ ಬಂದಾಗಲೇ ಹೇಳಿರ್ಲಿಲ್ವಾ ಆಗ್ಲಿ ಒಳ್ಳೇದಾಗ್ಲಿ ಹೋಗ ಇಷ್ಟೇ ಅಲ್ಲ ಇನ್ನು ಯಾರು ಎಕ್ಸ್ಟ್ರಾ ಸೇರ್ಪಡೆ ಯಾರು ಇಲ್ಲಲ್ಲ ಕನ್ಫರ್ಮ್ ಅಲ್ಲ ಈಗ ಯಾರು ಬಂದ್ರು ಇವಳೇನೋ ಮರ್ತು ಹೋಗಿದ್ದಾಳೆ ಅನ್ಸುತ್ತೆ ಮತ್ತೆ ಬಂದಿದ್ದಾಳೆ ಬಂದೆ ಅರೆ ನೀವಾ ಹಾ ನಾನು ಬಂದಿರೋದು ಏನಾದರೂ ತೊಂದರೆ ಆಯ್ತಾ ಛೇ ಛೇ ಹಾಗೇನಿಲ್ಲ ಬನ್ನಿ ಬನ್ನಿ ಒಳಗೆ ಮೊನ್ನೆ ನೀವು ನಿಮ್ಮ ಮನೆ ಕರೆದು ಎಷ್ಟೊಂದು ಉಪಚಾರ ಮಾಡಿದ್ರಿ ಹೋಗೋ ಟೈಮಲ್ಲಿ ನಿಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅದು ಅಲ್ಲದೆ ನೀವು ಏನೋ ಗಡಿಬಿಡಿಲ್ಲಿದ್ರಲ್ಲ ಹಾಂ ಹೌದು ಅಂದಹಾಗೆ ಇಲ್ಲಿ ಕೆಲಸ ಎಲ್ಲ ಮುಗೀತಾ ಊರಿಗೆ ಹೊರಟ್ರಾ ಮೊನ್ನೆನೆ ಹೋಗಬೇಕಾಗಿತ್ತು ಆದರೆ ನಮ್ಮಪ್ಪ ಊರಲ್ಲಿ ಇರಲಿಲ್ಲ ನಾನು ಇಲ್ಲಿಂದ ಸಂಜೆ 4 ಗಂಟೆ ಬಸ್ಸಿಗೆ ಹೊರಟ್ರೆ ಹೋಗಿ ತಲುಪೋದು ರಾತ್ರಿ ಆಗಿಬಿಡತ್ತೆ ಅಪ್ಪ ಇದ್ದಿದ್ರೆ ಬಸ್ ಸ್ಟಾಪಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಅವ್ರು ಇರಲಿಲ್ವಲ್ಲ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಹೌದಾ ಚೌಲ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಆದವರೊಬ್ಬರು ಮನೆ ಇತ್ತು ನಾನು ಅಲ್ಲೇ ಉಳ್ಕೊಂಡಿದ್ದೆ ಇವತ್ತು ಅದೇ ಚೌಲ್ಟ್ರಿಲಿ ಮತ್ತೊಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಹೋಗೋಕ್ಕೂ ಮುಂಚೆ ನಿಮ್ಮನ್ನೊಂದ್ಸರಿ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಒಳ್ಳೇದಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು ಅವತ್ತು ನನ್ನ ಮಗಳು ಏನೋ ಮೂಡ್ ಸರಿ ಇರಲಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಅವಳನ್ನು ಪರಿಚಯ ಮಾಡಿಕೊಡಲೇ ಇಲ್ಲ ತೊಂದರೆ ಇಲ್ಲ ಬಿಡಿ ಇವತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಏನು ತಗೋತೀರಾ ಕಾಫಿನ ಟೀನ ಅಯ್ಯೋ ಅದೆಲ್ಲ ಏನು ಬೇಡ ಬೇಡ ಅಂದರೆ ಹೇಗೆ ನೀವು ಕಾಫಿ ಕುಡಿಲೇಬೇಕು ಸರಿ ನನಗೂ ತುಂಬ ಕೊರಿತಾ ಇತ್ತು ಮೊನ್ನೆ ನಿಮ್ಮನ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತ ಒಂದು ಕೆಲಸ ಮಾಡಿ ಇವತ್ತು ಇಲ್ಲೇ ಉಳ್ಕೊಂಬಿಡಿ ನಾಳೆ ಹೊರಡಿ ಅಯ್ಯೋ ಇಲ್ಲ ನಾನು ಇವತ್ತು ಊರಿಗೆ ಹೋಗಲೇಬೇಕು ನೀವು ಯಾಕೋ ನನಗೆ ತುಂಬ ಹತ್ತಿರದವರು ಅಂತ ಅನ್ನಿಸ್ತು ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಏನು ಕರೆದಿದ್ದು ಅದು ಅದೇ ನಿಮ್ಮ ಅತ್ತೆ ಏನೋ ಮಾತಾಡಬೇಕಿತ್ತ ಅಂತ ನಿನ್ನ ಜೊತೆ ಮಾತಾಡಮ್ಮ ಬಾ ಅಲ್ಲ ಒಂಚೂರು ಸೈಡ್ಗೆ ಹೋಗಿ ಮಾತಾಡ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾರಮ್ಮ ಏನೇ ಈ ಮದುವೆ ನೆಪದಲ್ಲಿ ನನ್ನ ಮಗನ ಹತ್ರ ಆಗಬೇಕು ಅಂತ ನೀನೇ ಈ ಪ್ಲ್ಯಾನ್ ಎಲ್ಲ ಮಾಡಿಸಿದ್ಯಾ ಹೇಗೆ ಅತ್ತೆ ಪ್ಲ್ಯಾನ್ ಮಾಡೋದ್ರಲ್ಲಿ ನೀವು ಪಂಡ್ರು ಆ ಸ್ಥಾನ ನನಗೆ ಬೇಡ ಇಷ್ಟಕ್ಕೂ ಪ್ಲ್ಯಾನ್ ಎಲ್ಲ ಮಾಡಿ ನಾನು ನನ್ನ ಗಂಡನಿಗೆ ಹತ್ರ ಆಗಬೇಕಂತ ಏನಿಲ್ಲ ನಾನು ಏನೇ ಮಾಡದೇ ಇದ್ರೂ ನಿಮ್ಮ ಮಗ ನನ್ನ ಹತ್ರ ಬಂದೇ ಬರ್ತಾನತ್ತೆ ಅದು ನನ್ನ ಪ್ರೀತಿಗಿರೋ ಶಕ್ತಿ ಅದ್ರ ಮುಂದೆ ನೀವೇನೇ ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ವೇಸ್ಟ್ ಏಯ್ ಸಮಾಧಾನ ಅತ್ತೆ ನಿಮ್ಮ ಮಗ ಇಲ್ಲೇ ಇದ್ದಾನೆ ಈಗಲೇ ನಿಮ್ಮ ಅಸ್ಲಿ ಮುಖನ ಅವನಿಗೆ ತೋರಿಸ್ಬಿಡ್ತೀರಾ